आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. बोरगावात महिला स्वसहाय्य संघांना धर्मस्थळ ग्राम अभिवृद्धी तर्फे पासबुक एटीएम वितरण. बोरगाव येथे डॉक्टर विश्वे हेगडे यांच्या मार्गदर्शनाखाली धर्मस्थळ ग्राम अभिवृद्धी तर्फे महिलांना स्वसहाय्य संघांना पासबुक व एटीएम वितरण करण्यात आले. धर्मस्थळ ग्राम अभिवृद्धी तर्फे महिलांना व्यवहार करता यावा, कर्ज पुरवठा आर्थिक व्यवहार करता यावेत यासाठी हा उपक्रम राबवण्यात आला. यावेळी नगराध्यक्षा सौ शोभा गोरवाडे, लीला मूर्ती, हरीश आरती बंकापुरे यांच्यासह महिला पदाधिकारी अधिकारी उपस्थित होते. महानकर न्यूज साठी बोरगावहून शिवाजी भोरे. ಅದು ಏನ್ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಮಹಿಳಾ ವಿಚಾರಗೋಷ್ಠಿ ಮತ್ತೆ ಎರಡು ದಿನ ಕಾರ್ಯಕ್ರಮ. ಪ್ರಥಮ ದಿನ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ, ಎರಡನೇ ದಿನ ರೈತರಿಗೆ ಸಂಬಂಧಪಟ್ಟ ರೈತರಿಗೆ ಮಾಹಿತಿ ಪ್ರದರ್ಶನ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮ ಇಟ್ಟಿದ್ದ ಯಾರಿಗೋಸ್ಕರ ಹೇಳಿ, ಯಾರ ಸಲುವಾಗಿ ಇಟ್ಟಿದ್ದ ಕಾರ್ಯಕ್ರಮ? ನಿಮ್ ಸಲುವಾಗಿನೇ ಇಟ್ಟಿದ್ದ. ಹಾಗಾಗಿ ಆ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕಾ, ಭಾಗವಹಿಸ್ಬೇಕಾ. ಅದ್ರ ಕೂಡ ಮಹಿಳೆಯರಿಗೆ ಏನು ವಿಷಯ ಅಂತ ಇದ್ದಾರೆ ಅಂತ ಹೇಳಿದಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಸ್ವಂತ ಗಂಡನಿಂದಲೇ ಮಹಿಳೆಯರಿಗೆ ತೊಂದರೆ ಆಗ್ತದೆ ಅಥವಾ ಮಕ್ಕಳಿಂದಲೇ ತೊಂದರೆ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವು ಯಾರನ್ನ ಭೇಟಿ ಆಗ್ಬೇಕು, ಆ ಸಂದರ್ಭದಲ್ಲಿ ನಾವು ಯಾವಾಗ ಆ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗಲ್ಲಿ ಮಾಹಿತಿ ಕೊಡ್ತಾರೆ. ಹಾಗಾಗಿ ತೊಂದರೆಗಳಾದಾಗ, ಮಹಿಳೆಯರಿಗೆ ಅನ್ಯಾಯ ಆದಾಗ, ಇಂಥ ಸಂದರ್ಭದಲ್ಲಿ ನೀವು ಯಾರನ್ನ ಭೇಟಿ ಆಗ್ಬೇಕಲ್ಲ, ಯಾವ ಸಂದರ್ಭ ನಿಮ್ಗೆ ಏನ್ ಮಾಹಿತಿ ಬೇಕು ಅನ್ನೋದ್ರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ನಿಮ್ಗಲ್ಲಿ ಮಾಹಿತಿ ಕೊಡ್ತಾರೆ. ಅದು ಯಾರಿಗೋಸ್ಕರ? ನಿಮ್ಗೋಸ್ಕರ. ನೀವು ಅದನ್ನ ಪಡ್ಕೊಳ್ಬೇಕು. ಈಗ ನೀವ್ ಹಿಂದ್ಕೊಂಡಿರ್ಬೋದು, ನಮ್ಗೆ ನಂತದೇನು ತೊಂದರೆಗಳಿಲ್ಲ. ಈಗ ಇವತ್ತು ನಿಮ್ ತೊಂದರೆಗಳು ಇಲ್ಲದೆ ಇರ್ಬೋದು, ನಾಳೆ ಒಂದಿನ ಅಂತ ಸಂದರ್ಭಗಳು ಬಂದಾಗ ಅಥವಾ ನಿಮ್ಮದೇ ಆಜುಬಾಜಿನವರಿಗೋ ಅಥವಾ ನಿಮ್ಮ ಮಕ್ಕಳಿಗೋ ಅಥವಾ ನಿಮ್ಮ ಅಂತ ತಂಗಿ ಯಾರಿಗಾದ್ರೂ ಅಂತ ಸಂದರ್ಭಗಳು ಬಂದಾಗ ಇವತ್ತಲ್ಲ ನಾಳೆಗಾದ್ರೂ ನಿಮ್ಗೆ ಅದರ ಉಪಯೋಗ ಪ್ರಯೋಜನ ಬರ್ತದೆ. ಹಾಗಾಗಿ ಅದ್ರ ಮಾಹಿತಿ ನೀವು ಪಡ್ಕೊಂಡಿವಿ ತಯಾರಿಗೆ. ಮತ್ತೆ ಅಲ್ಲೂ ಕೂಡ ಆರೋಗ್ಯದ ಬಗ್ಗೆ ಮಾಹಿತಿ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದ ಕೂಡ ಅಲ್ಲಿ ಇರ್ತಾರೆ. ಹಾಗೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಆ ಕಾರ್ಯಕ್ರಮಕ್ಕೆ ಕಂಪಲ್ಸರಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆದ್ರಿಂದ ಎಲ್ಲರೂ ಕೂಡ ನೀವು 10 ಜನನು ಕೂಡ ಅಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕು. ಕೇವಲ ನೀವು ಮಾತ್ರ ಬರೋದಲ್ಲ, ನಿಮ್ಮ ಮನೆಯವರನ್ನು ಕೂಡ ಕರ್ಕೊಂಡು ಬರ್ಬೇಕು. ಹಾಗೆ ನಾನು ಮತ್ತೊಂದೇನು ವಿಷಯ ಅಂತ ಹೇಳಿದ್ರೆ, ನಿಮ್ಗೆ ಅದೇ ದಿನ ಏನು ಕಾವಂದ್ರ ಏನು ರಿಲೇಷನ್ ಅವ್ರ ಮಕ್ಕಳು ಒಬ್ರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಯಾರಿದು ಘಟ್ಟ ನೆಟ್ಟೆ ಅವರಿದ್ದು ಇವ್ರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರು ಅವ್ರು ಯಾವಾಗ್ಲೂ ಬರ್ಲಿಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ, ಇದೇ ಪ್ರಥಮವಾಗಿ ಬರ್ತಾ ಇದ್ದಾರೆ. ಕಡಿಮೆ ಅಂದ್ರೆ ಕೂಡ ಒಂದು 50,000 ಜನ ಬರ್ತಾರೆ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಇದು 2 ದಿನದ ಊಟದ ವ್ಯವಸ್ಥೆ ಇದೆ. ಹಾಗಾಗಿ ನೀವೆಲ್ಲ